ದಕ್ಷ ಆಡಳಿತ ಅಂದ್ರೆ ಇದೇನಾ ವರ್ಕ್ ಆರ್ಡ್ರ್ ಇಲ್ಲ ಹಾಗಿದ್ರೆ ಕಾಮಗಾರಿಯನ್ನ ಮಾಡಿದ್ ಹೇಗೆ ಗ್ರಾಮೀಣಾಭಿವೃದ್ಧಿ ಕೃಪಾ ಕಟಾಕ್ಷ ಇಲ್ಲದೆ ಇಷ್ಟೊಂದು ಕಾಮಗಾರಿಯನ್ನ ಮಾಡೋದಕ್ಕೆ ಕೇವಲ ಒಂದೆರಡಲ್ಲ ಗೊತ್ತಿದೆ ಕಾಮಗಾರಿ ಮಾಡೋ ತನಕ ಕಡ್ಲೆಪುರಿ ತಿಂತ ಇದ್ರ ಸಚಿವರು ಹಾಗೆ ಅಧಿಕಾರಿಗಳು ಪ್ರಶ್ನೆ ಹುಟ್ಟುತ್ತಲ್ವಾ ಹೀಗೊಂದು ಕಮಿಷನ್ ಆರೋಪ ಬಂದ ಮೇಲಾದ್ರೂ ತನಿಖೆಯನ್ನ ನಡೆಸಿದ್ರ ಇಲ್ಲ ಇಷ್ಟೆಲ್ಲ ಲೋಪ ಇಟ್ಕೊಂಡು ಸಿಎಂ ನೈತಿಕತೆ ಬಗ್ಗೆ ಮಾತನಾಡೋದು ಎಷ್ಟು ಸರಿ ಹಾಗಿದ್ರೆ ದಕ್ಷ ಆಡಳಿತ ಅಂತ ಇದನ್ನೇ ಕರೆಯೋದ ಶಿಸ್ತಿನ ಪಕ್ಷದ ನಾಯಕರೇ ಈಗ ಜನರಿಗೆ ಉತ್ತರಿಸಿ ಬಿಡಬೇಕು ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ ಇದೇನಾ ಅನ್ನೋದಾಗಿ ಇದಕ್ಕೂ ಉತ್ತರ ಕೊಡಬೇಕು ಮಾತಿತ್ತಿದ್ರೆ ಮೋದಿ ಅಮಿತ್ ಶಾ ಕಡಕ್ ಅನ್ನೋರು ಈಗ ಎಲ್ ಹೋದ್ರು ಇದನ್ನ ಇಡೀ ರಾಜ್ಯ ಪ್ರಶ್ನೆ ಮಾಡ್ತಾ ಇದೆ ಕೇವಲ ಒಂದಿಬ್ಬರ ಆರೋಪಗಳಲ್ಲ ಇದು ಏವನ್ ಆರೋಪಿ ಕ್ಯಾಬಿನೆಟ್ನಲ್ಲಿದ್ದು ಸರ್ಕಾರ ನಡೆಸುವ ಪರಿ ಇದೇನಾ ಅಂತ ಪ್ರಶ್ನೆ ಹಾಕ್ತಿದ್ದಾರೆ ನೋಡಿ ವಿರೋಧ ಪಕ್ಷದಲ್ಲಿದ್ದಾಗ ನೈತಿಕತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತ ಬಿಜೆಪಿ ನೈತಿಕತೆ ಇವಾಗ ಎಲ್ಲಿ ಹೋಯ್ತು ಕೇಸ್ ಸ್ಟಡೀಸ್ ಬಹಿರಂಗ ಈ ಹಿಂದೆ ಹತ್ತು ಪರ್ಸೆಂಟ್ ಸರ್ಕಾರ ಎಂದವರು ಇದೀಗ ಮೌನ ಯಾಕೆ ವಹಿಸಿದ್ದಾರೆ ಅಂತ ಯಾಕೆಂತ ಹೇಳಿದ್ರೆ ಅದಕ್ಕೂ ದೊಡ್ಡ ಮತದ ಆರೋಪನೆ ಬರ್ತಾ ಇದೆಯಲ್ಲ ಫೋರ್ಟಿ ಪರ್ಸೆಂಟ್ ಸರ್ಕಾರ ಆರೋಪಕ್ಕೆ ಸಂತೋಷ್ ಸಾವು ಕಣ್ಮುಂದನೆ ಇದೆ ಸಾಕ್ಷ್ಯಗಳಿದಾವೆ ಇವರೇ ಕಾರಣ ಅನ್ನೋದಾಗಿ ಹೇಳಿರುವಂತದ್ದಿದೆ ಇದೆಲ್ಲ ಆದ್ಮೇಲೂ ಯಾಕೆ ಮೌನವನ್ನು ವಹಿಸ್ತಾ ಇದೆ ಅಂತ ಆರೋಪಿ ಸ್ಥಾನದಲ್ಲಿರೋದು ಸರ್ಕಾರದಲ್ಲಿರೋದು ಹೇಗೆ ಸಾಧ್ಯ ಆರೋಪಿ ಆಗಿರೋರು ಆರೋಪಿ ಸ್ಥಾನದಲ್ಲಿರೋರು ಅವ್ರನ್ನ ಇಟ್ಕೊಂಡೇ ಸರ್ಕಾರವನ್ನ ನಡೆಸೋದು ಅವ್ರ ಸರ್ಕಾರದಲ್ಲಿರೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ವಾಟ್ಸಪ್ ಸಾಕ್ಷ್ಯಕ್ಕಿಂತ ಹಾಗಿದ್ರೆ ಇನ್ನೊಂದು ಸಾಕ್ಷ್ಯ ಬೇಕಾ ಯಾವ ಸಾಕ್ಷ್ಯಕ್ಕ ಕಾಯ್ತಾ ಇದಾರೆ ಇವ್ರು ಮೇರೆಗೆ ರಾಜೀನಾಮೆ ಕೊಡ್ತೇನೆ ಗೊತ್ತಿರೋ ಚುರುಕೊ ಮಾತಾಡ್ಕೊಂಡು ನಿಮ್ಗೆ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಕೊಡ್ತೇನೆ ಗೊತ್ತಿರಬಹುದು ಮಾತಾಡೋದು ನಿಮ್ಗೆ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಬಂದು ನಿಮಗೆ ಸಂತೋಷ್ ಪಾಟೀಲ್ ಸಾವು ದುರದೃಷ್ಟಕರ ಜೀವಕ್ಕೆ ಯಾವುದೇ ಜೀವ ಆದರೂ ಜೀವಕ್ಕೆ ಬೆಲೆ ಇದ್ದೇ ಇರುತ್ತೆ ಅವನು ಆತ್ಮಹತ್ಯೆ ದಾರಿಯನ್ನು ಹಿಡಿಬಾರ್ದಿತ್ತು ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ ಈ ಹಿಂದೆ ಅವನು ಪತ್ರ ಬರೆದಾಗ ಆ ಪತ್ರದ ಹಿನ್ನೆಲೆಯಲ್ಲಿ ನಾನು ಈಶ್ವರಪ್ಪನವ್ರ ಜೊತೆಯಲ್ಲೂ ನಾನು ಮಾತಾಡಿದ್ದೆ ಏನು ಸಾರದು ಅಂತ ಕೇಳಿದ್ದೆ ಅವರು ಹೇಳಿದರು ನೋಡಪ್ಪ ವರ್ಕ್ ಆರ್ಡರ್ ತೊಗೊಂಡಿಲ್ಲ ಸ್ಯಾಂಕ್ಷನ್ ಲೆಟ್ರ್ ಇಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ ನಾನು ಅಧಿಕಾರಿಗಳ ಹತ್ರ ಮಾತಾಡಿದೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ ಹೇಗೆ ಅಂಥೇಳಿ ಅದಕ್ಕೆ ಅವ್ರು ಹೇಳಿದರು ಸರ್ ಸ್ಯಾಂಕ್ಷನ್ ಇಲ್ಲ ವರ್ಕ್ ಆರ್ಡ್ರ್ ಇಲ್ಲ ಅವ್ನು ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾನೆ ಆದರೆ ನಾವು ವಿತೌಟ್ ಸ್ಯಾಂಕ್ಷನ್ ವಿತೌಟ್ ವರ್ಕ್ ಆರ್ಡ್ರ್ ಹೆಂಗೆ ಪೇಮೆಂಟ್ ಮಾಡೋದು ಸರ್ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಂತ ಈಶ್ವರಪ್ಪನವ್ರು ನನ್ನ ಗಮನಕ್ಕೆ ತಂದಿದ್ದರು ಅವರಿಗೆ ವರ್ಕ್ ಆರ್ಡ್ರ್ ಇಲ್ದಲ್ಲೇ ಕೆಲಸ ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಅದಕ್ಕೆ ಯಾಕೆ ಕೊಟ್ಟರು ಅನ್ನೋದು ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ರಾಜೀನಾಮೆ ವಿಚಾರ ಬಗ್ಗೆ ಚರ್ಚೆ ಯಾವುದೇ ಚರ್ಚೆ ಆಗಿಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ ಹಾಗೆ ಸತ್ಯ ಅಸತ್ಯತೆ ಬ ಹೊರಗೆ ಬಂದ ಮೇಲೆ ಕಾನೂನನ್ನು ಕ್ರಮ ತಗೊಳ್ಬೇಕಾಗ್ತದೆ ಅಲ್ಲಿವರೆಗೂ ಏನು ಮಾಡಲಿಕ್ಕೆ ಇಲ್ಲಿ ಆರೋಪ ಅಷ್ಟೇ ಇನ್ನು ಆರೋಪಿ ಸ್ಥಾನದಲ್ಲಿಲ್ಲ ಯಾಕೆ ಬಂಧಿಸಬೇಕು ಹಿಂದೆ ನೀವು ಜಾರ್ಜರ್ ಬಂಧಿಸಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿದ್ರೆ ಇವರು ಕೇಳ್ತಾರೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಡಬೇಕು ಯಾಕೆ ಕೊಡ್ಬೇಕು ರೀ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಏನು ತಪ್ಪು ಮಾಡಿರೋ ಬಸವರಾಜ ಬೊಮ್ಮಾಯಿ ಇವರು ನಾಚಿ ಹಾಬೇಕಲ್ಲ ನಿಮಗೆ ಹಿಂದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿದ್ರಿ ನೀವು ಆರೋಪ ಸತ್ಯ ಸತ್ಯಾಸತ್ಯತೆ ಇರಬೇಕು ಇವರು ಆರೋಪಿ ಸ್ಥಾನದಾಗಿಲ್ಲ ತನಿಖೆ ಆದಮೇಲೆ ಈ ಸತ್ಯಾಂಶ ಹೊರಗಡೆ ಬರ್ತೀವಿ ನಿರ್ಧಾರ ಮಾಡ್ತಾರೆ ತನಿಖೆ ಆಗಲಿ ಆಮೇಲೆ ನೋಡೋಣ ಅಲ್ಲಿ ನೋಡಿ ಸುಮ್ಮನೆ ಯಾಕೆ ರಾಜೀನಾಮೆ ಕೊಡಬೇಕು ದೀಸಗೊಬ್ಬರು ಡೈಲಿ ಒಂದೊಂದು ಆರೋಪಗಳು ಕೇಳಿ ಬರ್ತವೆ ಹಾಂ ನಾಳೆ ಇನ್ನೊಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡ್ತಾರೆ ರಾಜೀನಾಮೆ ಕೊಡ್ಬೇಕಾ ಭಾರತೀಯ ಜನತಾ ಪಾರ್ಟಿ ದ್ವಿಮುಖ ನೀತಿ ಅವಲ್ಲ ಅನುಸರಿಸಲ್ಲ ಗಣಪತಿ ಸಾವುಗಿದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ತನಿಖೆ ಅನ್ನೋ ಸತ್ಯಾಂಶ ಅವ್ರ ಬರುತ್ತೆ ಅವರು ಆರೋಪಿ ಅಂತ ಆಗ್ಬೇಕಲ್ಲ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅವಶ್ಯಕತೆ ಇಲ್ಲ ನೋಡಿ ಒಬ್ಬೊಬ್ಬರ ಸಚಿವ ಒಬ್ಬೊಬ್ಬ ಸಚಿವರು ಕೂಡ ವಹಿಸಿ ಸಮರ್ಥನೆಯನ್ನ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ ಈಗ ದಿನಕ್ಕೊಂದು ಆರೋಪ ಬರುತ್ತೆ ಹಾಗಂತ ಬನ್ಸೋದಕ್ಕಾಗತ್ತ ಈ ಹಿಂದೆ ಸಿಎಂ ಅವ್ರ ರಾಜೀನಾಮೆಯನ್ನ ಕೊಟ್ಟಿದ್ರ ಅಂದ್ರೆ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ ಗಣಪತಿ ಅವರ ಕೇಸ್ ಏನಾಗಿತ್ತು ಅವಾಗ ಅವ್ರು ರಾಜೀನಾಮೆ ಕೊಟ್ಟಿದಾರಾ ಅಂತ ಇಲ್ಲಿ ಸಿಎಂ ರಾಜೀನಾಮೆ ಪ್ರಶ್ನೆನೇ ಬರೋದಿಲ್ಲ ಜೊತೆಗೆ ವಿಪಕ್ಷಗಳು ಕೂಡ ಆ ವಿಚಾರವಾಗಿ ಮಾತನಾಡ್ಲಿಲ್ಲ ಸಿಎಂ ಬೊಮ್ಮಾಯಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಎಲ್ಲೋ ಪ್ರಶ್ನೆಗಳು ಹುಟ್ಕೊಂಡೇ ಇಲ್ಲ ಆರೋಪಿ ಆಗಿರೋದು ಯಾರು ಏವನ್ ಆರೋಪಿಯ ಸ್ಥಾನದಲ್ಲಿರೋದ್ ಯಾರು ಅವರು ರಾಜೀನಾಮೆಯನ್ನ ಕೊಡಬೇಕು ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು ಹಾಗೆ ಅವ್ರನ್ನ ಬಂಧಿಸಬೇಕಂತಾನು ಆ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡಿರೋದು ಹೌದು ಆದ್ರೆ ಸಿಎಂ ವಿಚಾರವಾಗಿ ಅವ್ರ ರಾಜೀನಾಮೆ ವಿಚಾರವಾಗಿ ಯಾವ ಪ್ರಶ್ನೆನೂ ಈವರೆಗೆ ಬಂದಿಲ್ಲ ಯಾಕೆ ಸಿಎಂ ಈಶ್ವರಪ್ಪನವ್ರ ವಿರುದ್ಧವಾಗಿ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನ ಕೇಳಿಲ್ಲ ಈ ಪ್ರಶ್ನೆಗಳು ಇದ್ವು ಈಗಲೂ ಕೂಡ ಪ್ರಶ್ನೆ ಇದಾವೆ ಇನ್ನು ಗೊತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆ ಈಶ್ವರಪ್ಪ ಸಿಎಂ ಭೇಟಿಯಾದ ಬಳಿಕ ಏನಾಗಬಹುದು ಅನ್ನುವಂತ ಪ್ರಶ್ನೆಗಳಿದ್ದಾವೆ ಪ್ರಕರಣ ಸಂಬಂಧ ಸಿಎಂಗೆ ಈಶ್ವರಪ್ಪ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಇದಾಗಲೇ ಕೆಲವೊಂದು ಪ್ರಶ್ನೆಗಳೇನು ಪಬ್ಲಿಕ್ ಕೇಳ್ತಾ ಇದ್ದಾರೆ ಜೊತೆಗೆ ವಿಪಕ್ಷಗಳು ಕೇಳ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ ಹಾಗೆ ಆ ತಪ್ಪು ಇಲ್ಲ ಇನ್ನೊಂದು ಷಡ್ಯಂತ್ರ ಅಂತ ಸಮಜಾಯಿಸಿ ಕೊಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ರಾಜಕೀಯ ಅಸ್ತ್ರವನ್ನಾಗಿ ಆತ್ಮಹತ್ಯೆ ಕೇಸ್ ಬಳಕೆಯಾಗುತ್ತೆ ಸಂತೋಷ್ ಆರೋಪ ಮಾಡಿದ್ರು ತನಿಖೆಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಸಿಎಂ ಕಡೆಯಿಂದ ಬರುತ್ತೆ ನಿಮ್ಮ ಸರ್ಕಾರದಲ್ಲಿ ವರ್ಕ್ ಆರ್ಡರ್ ಇಲ್ಲದೆ ಯಾರು ಬೇಕಿದ್ರು ಕೆಲಸ ಮಾಡಬಹುದಾ ಇದು ಬಹು ಮುಖ್ಯವಾಗಿ ಹೇಳುವಂತಹ ಪ್ರಶ್ನೆಗಳು ಸಿಎಂಗೆ ಪಬ್ಲಿಕ್ ಟಿವಿ ಪ್ರಶ್ನೆಯನ್ನ ಮಾಡ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ ವರ್ಕ್ ಆರ್ಡರ್ ಇಲ್ಲದೆ ಯಾರು ಬೇಕಾದ್ರೂ ಕೆಲಸವನ್ನ ಮಾಡಬಹುದಾ ಹಾಗಿದ್ರೆ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಆಗಿದೆ ಅಲ್ಲಿ ವರ್ಕ್ ಆರ್ಡರ್ ಇಲ್ದೇನೆ ನೂರಕ್ಕೂ ಹೆಚ್ಚು ಕಾಮಗಾರಿ ಮಾಡೋದನ್ನ ಮಾಡೋದಕ್ಕೆ ಹೇಗ್ ಬಿಟ್ಟಿದ್ದು ಅನ್ನುವಂತ ಪ್ರಶ್ನೆ ನೂರಕ್ಕೂ ಹೆಚ್ಚು ಕಾಮಗಾರಿಗಳು ಆಗ್ ಹೋಗಿದೆ ಯಾವ್ದಕ್ಕೂ ವರ್ಕ್ ಆರ್ಡರ್ ಇಲ್ಲ ಇನ್ನು ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾಗ ಅಧಿಕಾರಿಗಳು ಸಚಿವರ ಗಮನಕ್ಕೆ ಬರ್ಲೇ ಇಲ್ವಾ ಅಷ್ಟೊಂದು ಕಾಮಗಾರಿಗಳು ಪೂರ್ಣ ಆಗಿದೆ ಆರಂಭ ಆಗಿದೆ ಅಷ್ಟು ದಿನಗಳವರೆಗೆ ಕೆಲಸ ಹೋಗಿದೆ ಹಾಗಿದ್ರೆ ಅಧಿಕಾರಿಗಳು ಸಚಿವರ ಗಮನಕ್ಕೆ ಇದ್ಯಾವುದು ಕೂಡ ಬಂದಿಲ್ವಾ ಅಂತಾನು ಪ್ರಶ್ನೆಯನ್ನ ಮಾಡ್ತಾ ಇದೀವಿ ಜೊತೆಗೆ ಇದಕ್ಕೆ ಉತ್ತರ ಕೂಡ ಬೇಕಿದೆ ಸಿಎಂಗೆ ಹಾಕ್ತಾ ಇರುವಂತ ಪ್ರಶ್ನೆಗಳಿದು ಗೊತ್ತಿಗೆದಾರ ಸಂತೋಷ್ ಆತ್ಮಹತ್ಯೆಗೆ ಈಗ ಯಾರನ್ನ ಹೊಣೆ ಮಾಡ್ತೀರಿ ಅವರಿಂದ ಬಂದಂತ ಕಾರಣಗಳು ಗೊತ್ತೇ ಇದೆ ಯಾವ ರೀತಿಯಾಗಿ ಹರಿದ ಹರಿದಾಡ್ತಾ ಇದೆ ವಾಟ್ಸ್ಆಪ್ ಅನ್ನುವಂಥದ್ದು ಇನ್ನು ಹಿರಿಯ ಸಚಿವ ಆರೋಪಿ ನಂಬರ್ ಒನ್ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುವುದಕ್ಕೆ ಸಾಧ್ಯನಾ